ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಗೌಡ ಕನ್ನಡ ವ್ಲಾಗ್ಸ್ ನಾನು ಜ್ಯೋತಿ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಸ್ಟಾರ್ಟಿಂಗಿಗೆ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ ಇದು ಬಂದು ಮಸಾಲ ಬಾಕ್ಸ್ ಆ್ಯಂಡ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಯೂನಿಕ್ ಆಗಿದೆ ನೋಡ್ಲಿಕ್ಕೆ ಕೂಡ ತುಂಬಾ ಔಟ್ಲುಕ್ ತುಂಬಾ ಚೆನ್ನಾಗಿದೆ ಆದರೆ ಇದ್ರದ್ದು ನನಗೆ ಕ್ವಾಂಟಿಟಿ ಇಷ್ಟ ಆಗಲಿಲ್ಲ ಅಂದರೆ ಜಾಸ್ತಿ ನಾನು ಹಿಡಿಯಲ್ಲ ಸ್ವಲ್ಪ ಸ್ವಲ್ಪನೇ ಅಂದರೆ ಅರಶಿನ ಪುಡಿ ಜೀರಿಗೆ ಏನಾದರೂ ಹಾಕಿದ್ರೆ ಸ್ವಲ್ಪನೇ ಹಿಡಿಯುತ್ತೆ ಅದು ಕೂಡ ನಾವು ತೆಗಿಬೇಕಾದ್ರೆ ಸ್ವಲ್ಪ ಮೆಸಪ್ ಆಗಿಬಿಡುತ್ತೆ ಆ್ಯಂಡ್ ಓಪನ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯಿತು ಅವ್ಕೊಳಕ್ಕೆಲ್ಲ ಅದಕ್ಕೆ ಎರಡು ಹುಡ್ ಸ್ಪೂನ್ ಕೂಡ ಕೊಟ್ಟಿದ್ದರು ಆ್ಯಂಡ್ ನಾನು ಅರಶಿನ ಪುಡಿ ಎಲ್ಲ ಹಾಕಿ ಟ್ರೈ ಮಾಡಿದೆ ತಗೋಬೇಕಾದ್ರೆ ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಚೆಲ್ಲುತ್ತೆ ಸೊ ನನಗೆ ಅದು ಅಷ್ಟು ಕಂಫರ್ಟ್ ಅಂತ ಅನ್ನಿಸ್ಲಿಲ್ಲ ಈ ಮಸಾಲ ಬಾಕ್ಸ್ ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿತ್ತು ಆದರೆ ಅದನ್ನು ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ದುಡ್ಡನ್ನ ಅಂತ ಹೇಳಿ ನಾನು ರಿಟರ್ನ್ ಮಾಡಿಬಿಟ್ಟೆ ಆ್ಯಂಡ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರುವಂಥದ್ದು ದೊಡ್ಡದು ಕೂಡ ಇದೆ ಈ ಮಸಾಲ ಬಾಕ್ಸಲ್ಲಿ ನಾನು ನೋಡಿರಲಿಲ್ಲ ಬಟ್ ನಾನು ಇದನ್ನ ಡೈರೆಕ್ಟಾಗಿ ಆರ್ಡರ್ ಮಾಡಿಬಿಟ್ಟಿದ್ದೆ ಆದರೆ ಈ ಥರ ಬಂದಿತ್ತು ಚಿಕ್ಕದಾಗಿತ್ತು ತುಂಬಾ ಆ್ಯಂಡ್ ಇದನ್ನು ನನಗೆ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟವೇ ಅಂತ ಅನ್ನಿಸ್ತು ಯಾಕಂದರೆ ಮೇಲ್ಗಡೆ ಇದೆಲ್ಲ ಅದು ಗ್ಲಾಸಲ್ಲಿ ಮಾಡಿರುವಂಥದ್ದು ಆ್ಯಂಡ್ ಇದು ಫುಲ್ ಕೂಡ ಓಪನ್ ಆಗೋಲ್ಲ ಈ ಥರ ಬಿಟ್ಟ ತಕ್ಷಣ ಟಪ್ ಅಂತ ಲಾಕ್ ಆಗಿಬಿಡುತ್ತೆ ಆ್ಯಂಡ್ ಇದು ಗ್ಲಾಸ್ ಆಗಿರೋದ್ರಿಂದ ನಾವು ಸಮ್ ಟೈಮ್ ಅಡುಗೆ ಬೇಗ ಮಾಡಬೇಕಾದ್ರೆ ಏನಾದರೂ ಸ್ವಲ್ಪ ಇದನ್ನ ಟಚ್ ಮಾಡಿದ್ರೂ ಬಿದ್ದು ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಟ್ಕೊಳ್ಳಿಲ್ಲ ಸೊ ಸ್ಲೋ ಕ್ಲೋಸು ಕೂಡ ಆಗೋಲ್ಲ ನನಗೆ ಸ್ಲೋ ಕ್ಲೋಸ್ ಅಥವಾ ಫುಲ್ ಓಪನ್ ಆ ಥರ ಏನಾದರೂ ಆಪ್ಷನ್ ಇದ್ದಿದ್ರೆ ನಾನು ಇದನ್ನ ರಿಟರ್ನ್ ಕೊಡ್ತಾ ಇರಲಿಲ್ಲ ಓಕೆ ಸ್ವಲ್ಪ ಅನ್ನೋ ಆದರೂ ಹಾಕ್ಕೊಂಡ್ರೆ ಚೆನ್ನಾಗಿದೆ ನೋಡಲಿಕ್ಕೆ ಅಂತನಾದರೂ ಇಟ್ಕೊಳ್ಳುವೆ ಆದರೆ ಗ್ಲಾಸ್ ಹೊಡೆದೋಗುತ್ತೆ ಅನ್ನೋ ಮೇನ್ ರೀಸನಿಗೆ ನಾನು ಇದನ್ನ ರಿಟರ್ನ್ ಮಾಡಿಬಿಟ್ಟೆ ಆ್ಯಂಡ್ ಅದು ಯಾವ ಥರ ಬಂದಿತ್ತು ಅದೇ ಥರ ರಿಟರ್ನ್ ಮಾಡಲಿಕ್ಕೆ ನಾವು ಅದೇ ಥರ ಪ್ಯಾಕ್ ಮಾಡಿ ಕೊಡಬೇಕಾಗುತ್ತೆ ಆ್ಯಂಡ್ ಪ್ಯಾಕಿಂಗ್ ಕೂಡ ನೀವು ನೋಡ್ಬೋದು ತುಂಬಾ ಇದಾಗಿ ಮಾಡಿದ್ದಾರೆ ಅಂದರೆ ಸ್ವಲ್ಪನೂ ಡ್ಯಾಮೇಜ್ ಆಗಬಾರ್ದು ಅದಕ್ಕೋಸ್ಕರ ಈ ಥರ ಕಾರ್ಬನ್ ಸೀಟಿಂದ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ರು ಆ್ಯಂಡ್ ಇದಕ್ಕೆ ನಾನು 700 ರುಪೀಸ್ ಪೇ ಮಾಡಿದೆ ಸೊ ಆಫರಲ್ಲಿ ಈಗ ಸದ್ಯಕ್ಕೆ 650 ರೂಪಾಯಿಗೇನೋ ಇದೆ 50 ರೂಪಾಯಿ ಡಿಸ್ಕೌಂಟ್ ಹೋಗಿದೆ ಸೊ ಇಂಟ್ರೆಸ್ಟ್ ಇರೋ ನೀವು ತೊಗೋಬೋದು ಹಾಗೆಯೇ ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ನನ್ನ ಅಕ್ಕಂದೊಬ್ಬರದ್ದು ಬರ್ಡೇ ಇತ್ತು ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹಾಗೆಯೇ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಂತಲೇ ಗೊತ್ತಾಗಲ್ಲ ಇನ್ನು 2 ತಿಂಗಳು ಬಂದರೆ ನನ್ನ ಮಗಂಗೆ 2 ವರ್ಷ ಆಗಿಬಿಡ್ತು ಆ್ಯಂಡ್ ನನಗೆ ಈಗ ಎಲ್ಲೋ ನಿನ್ನೆ ಮೊನ್ನೆ ಇವನು ಹುಟ್ಟಿರೋ ಥರ ಫೀಲ್ ಆಗ್ತಿದೆ ಅವನ್ನ ಎತ್ತಾಡ್ಸಿರೋ ಫೀಲ್ ಇದೆ ಆ್ಯಂಡ್ ಆದರೂ ಕೂಡ ಕೆಲವೊಂದು ಟೈಮು ಮಕ್ಕಳು ಬೇಗನೆ ದೊಡ್ಡವರಾಗ್ತಾರೆ ಅಂತ ಅನಿಸ್ಬಿಡುತ್ತೆ ನಿಜ ಹೇಳಬೇಕು ಅಂತ ಅಂದರೆ ಸೊ ಇನ್ನು 2 ತಿಂಗಳಾದಮೇಲೆ ಆಗಬೇಕು 2 ವರ್ಷದ ಬರ್ಡೇ ಇದೆ ಸೊ ನೋಡಬೇಕು ಇನ್ನೆಲ್ಲ ಮಾಡಬೇಕು ಅಂತ ಪ್ರಿಪ್ರೇಷನ್ ಕೂಡ ಮಾಡ್ಕೋತಾ ಇದ್ದೀವಿ ಸೊ ಅಷ್ಟಾಗಿ ಏನು ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ ಫಸ್ಟು 1 ವರ್ಷನ ತುಂಬಾ ಗ್ರ್ಯಾಂಡಾಗಿ ಆಚರಣೆ ಮಾಡಿದ್ದೀವಿ ಸೊ ಸೆಕೆಂಡ್ ಇಯರ್ ಬೀಡ ಅಷ್ಟೊಂದು ಗ್ರ್ಯಾಂಡಾಗಿ ಅಂತ ಹೇಳಿ ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಆ ಥರ ಮಾಡೋಣ ಅಂತೇಳಿ ನಾವು ಮತ್ತು ನನ್ನ ಹಸ್ಬೆಂಡ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಸಿಂಪಲ್ಲಾಗೇ ಮಾಡ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ನೋಡಬೇಕು ಅವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಆ್ಯಂಡ್ ಇವಾಗ ಅದಕ್ಕೂ ನಾವೆಲ್ಲ ರೆಡಿಯಾಗಿ ಬರ್ಡೇಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನನ್ನ ಅಕ್ಕನ ಬರ್ಡೇ ಅಂತ ಹೇಳಿದ್ನಲ್ಲ ಇವರೇನೆ ಆ್ಯಂಡ್ ಇವ್ರದ್ದು ಬರ್ಡೇ ಇದ್ದಿದ್ದು ಬಂದು ಬುಧವಾರ ಸೊ ನಾನು ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಲೇಟಾಗಿ ವಿಡಿಯೋ ಬರ್ತಾ ಇದೆ ಅವ್ರ ಬರ್ಡೇ ಇದ್ದಿದ್ದು ಬಂದು ಬುಧವಾರ 14th ಅವ್ರದ್ದು ಬರ್ಡೇ ಇದ್ದಿದ್ದು ಆ್ಯಂಡ್ ನಾವೆಲ್ಲ ಕೇಕ್ ಎಲ್ಲ ಕಟ್ ಮಾಡಿಸಿ ಅಲ್ಲೇ ಊಟ ಎಲ್ಲ ಮುಗಿಸಿದ್ವಿ ಅಲ್ಲೇ ಊಟ ಎಲ್ಲ ರೆಡಿ ಇತ್ತು ಆಲ್ರೆಡಿ ಚಿಕನ್ ಎಲ್ಲ ಮಾಡಿ ರೆಡಿ ಇತ್ತು ಸೊ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದನೇ ಹೊರಟ್ವಿ ಹಾಗೆಯೇ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು ನಾನು ನೈಟು ಮನೆಯಿಂದ ಅಂದರೆ ಬರ್ಡೇ ಮುಗಿಸ್ಕೊಂಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಮನೆ ಕೆಲಸ ಏನೂ ಮಾಡಿರಲಿಲ್ಲ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣವೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಯಾವಾಗಲೇ ಗ್ಯಾಸ್ ಕ್ಲೀನ್ ಮಾಡಬೇಕಾದ್ರೂ ಇದೇ ಥರ ಕ್ಲೀನ್ ಮಾಡ್ಕೊಡುವಂಥದ್ದು ಫಸ್ಟು ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡಿ ಅದನ್ನೆಲ್ಲ ನೀಟಾಗಿ ತೆಗೆದು ನಂತರ ನಾನು ಒಂದು ಒದ್ದೆ ಬಟ್ಟೆಲಿ ಫಸ್ಟ್ ಒರೆಸ್ಕೊಬಿಡ್ತೀನಿ ಅದಾದಮೇಲೆ ಒಂದು ಡ್ರೈ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡ್ರೆ ಕಂಪ್ಲೀಟಾಗಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಗ್ಯಾಸ್ ಅದೇ ಥರ ಯಾವುದೇ ಥರ ವಾಟರ್ ಮಾರ್ಕ್ ಆಗಲಿ ಅಥವಾ ಯಾವುದೇ ಥರ ಮಾರ್ಕ್ಗಳು ಉಳಿಯಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಇದೇ ಥರನೇ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಆ್ಯಂಡ್ ಈಗ ಸ್ವಲ್ಪ ಕೌಂಟರ್ ಟಾಪ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಈಗ ಬಿಸಿನೀರು ಕುಡಿಯೋ ಅಭ್ಯಾಸ ಜಾಸ್ತಿ ಇದೆ ಅದಕ್ಕೋಸ್ಕರ ಬಿಸಿನೀರನ್ನ ಕಾಯಿಸ್ಕೋತಾ ಇದ್ದೀನಿ ಸೊ ಈ ಕೆಟಲ್ ಬಂದು ನಾನು ಹಳೆ ಮನೇಲಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ ಈಗ ಯೂಸ್ ಮಾಡ್ತಾ ಇರಲಿಲ್ಲ ಎತ್ತಿಟ್ಬಿಟ್ಟಿದ್ದೆ ನಾನು ಬೇಡ ಕರೆಂಟ್ ನೀರು ಅಥವಾ ಅಂತ ಹೇಳಿ ಎತ್ತಿಟ್ಬಿಟ್ಟಿದೆ ಆ್ಯಂಡ್ ಅದು ಸಮ್ ಟೈಮ್ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಮತ್ತೆ ಇವತ್ತು ಅದೆಲ್ಲ ನೀಟಾಗಿ ವಾಶ್ ಮಾಡಿ ಯೂಸ್ ಮಾಡೋಣ ಅಂತಲೇ ಮಾಡ್ತಾ ಇದ್ದೀನಿ
ಒಂದು ನಂದೊಂದು ಬಾಟಲ್ ಇದೆ, ಅಂದರೆ ವಾಟರ್ ಬಾಟಲ್, ಅದಕ್ಕೆ ನೀರನ್ನ ಈ ಥರ ಬಿಸಿನೀರ ತುಂಬಿ ಇಟ್ಕೊಡ್ತೀನಿ. ನನಗೆ ಯಾವಾಗ ಬೇಕಾವಾಗೆಲ್ಲ ಕುಡಿಯಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನಾನು ಜಾಸ್ತಿ ನೀರನ್ನ ಕುಡಿಯೋಲ್ಲ, ಅದರ ರೀಸನಿಂದ ನನಗೆ ಕೆಲವೊಂದು ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಈ ಥರ ಬಾಟ್ಲಲ್ಲೆಲ್ಲ ನಾನು ನೀರನ್ನ ಆಲ್ರೆಡಿ ಎತ್ತಿಟ್ಕೊಂಡಿದ್ರೆ ಸ್ವಲ್ಪ ಕುಡಿಬೇಕು ಅಂತ ಏನಾದರೂ ಸ್ವಲ್ಪ ಮನಸ್ಸು ಬರುತ್ತೆ. ಅದಕ್ಕೋಸ್ಕರ ಈ ಥರ ಬಾಟಲ್ಗೆ ಬಿಸಿನೀರು ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬಿಸಿನೀರು ಮಾತ್ರ ಇಟ್ಕೊಳ್ತಾ ಇದ್ದೀನಿ, ಇಲ್ಲಾಂದರೆ ತಣ್ಣೀರನ್ನ ನಾನು ಆರಾಮಾಗಿ ಕುಡಿತೀನಿ. ಸೊ ಅದಾದಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಆಯಿತು, ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಹಾಗೆಯೇ ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋದೆಲ್ಲ ಇದೆ. ಸೊ ಅದಕ್ಕೋಸ್ಕರ ಫಸ್ಟಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಕಿಚನ್ ಒಂದಿನ, ಬೆಡ್ರೂಮ್ ಒಂದಿನ, ಅಥವಾ ಬಾತ್ರೂಮ್ ಒಂದಿನ ಈ ಥರ. ಸೊ ಒಂದೇ ದಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಮಾಡಲಿಕ್ಕೂ ಕೂಡ ಆಗಲ್ಲ. ಆ್ಯಂಡ್ ಪಾಪು ಇರೋದ್ರಿಂದ ಸೊ ಅವನು ಟೈಮು ಕೂಡ ನನಗೆ ಕೊಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೋತೀನಿ. ಸೊ ಹಬ್ಬಕ್ಕೆ ನಾವೇನು ಮನೆಯಲ್ಲಿ ದೇವರೇನು ಕೂರಿಸಲ್ಲ, ಆದರೆ ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡೋದು. ಸೊ ಸರ್ವೇ ಸಾಮಾನ್ಯ ಎಲ್ಲರೂ ಕ್ಲೀನ್ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಕೂಡ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಾವು ನಾನ್ ವೆಜ್ ಎಲ್ಲ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಆ್ಯಂಡ್ ಮನೆ ಕ್ಲೀನ್ ಮಾಡಾದಮೇಲೆ ನಾನ್ ವೆಜ್ ಏನು ಮಾಡೋ ಹಾಗಿಲ್ಲ, ಅದಕ್ಕೋಸ್ಕರ ಮನೆಯನ್ನ ಕ್ಲೀನ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಸ್ಯಾಟರ್ಡೇದ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫೈನಲ್ ಮನೆಯೆಲ್ಲ ಕ್ಲೀನ್ ಆದಮೇಲೆ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಆದಷ್ಟು ಮನೆಯನ್ನ ಕ್ಲೀನಾಗಿ ಇಟ್ಕೊಂಡ್ರೆ ನಮಗೆ ಒಂಥರ ಏನೋ ಒಂಥರ ನೆಮ್ಮದಿ, ಮನೇಲಿ ಎಷ್ಟು ಕ್ಲೀನಾಗಿತ್ತು ಅಂದಾಗ ಒಂಥರ ಮನಸ್ಸಿಗೆ ಒಂದು ಒಳ್ಳೆ ಗುಡ್ ಫೀಲ್ ಬರುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಪಾಪು ಜೊತೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡಿದೆ. ಆ್ಯಂಡ್ ಅವನಿಗೆ ಸ್ವಲ್ಪ ಟಿ ವಿ ಅನ್ನೋದೆಲ್ಲ ಸ್ವಲ್ಪ ಇಷ್ಟ ಆಯಿತು, ಅದಕ್ಕೋಸ್ಕರ ಟಿ ವಿ ಆನ್ ಮಾಡಿ ಅವನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅವನಿಗೆ ನಾನು ಜಾಸ್ತಿ ಮನೆ ಕೆಲಸ ಮಾಡ್ತಾ ಇರೋದ್ರಿಂದ ಅವನಿಗೆ ಸಿಕ್ಕಾಪಟ್ಟೆ ಬೋರ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಬಂದು ಬಂದು ನಾನು ಹಿಂದೆನೇ ನಿಂತಿರ್ತಾನೆ, ಅಂದರೆ ಕಾಟ ಕೊಡಲ್ಲ, ಬಂದು ಬಂದು ನಾನು ಹಿಂದೆನೇ ನಿಂತಿರ್ತಾನೆ. ಅದಕ್ಕೋಸ್ಕರ ಅವನಿಗೂ ಸ್ವಲ್ಪ ಟೈಮ್ನ ಕೊಟ್ಟು ಅವ್ನ ಜೊತೆ ಆಟ ಆಡಿ ನಂತರ ನಾನು ಮತ್ತೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ. ಸ್ವಲ್ಪ ಮನೆಯೆಲ್ಲ ನೋಡ್ತಾ ಇರ್ಬೋದು, ಪಾ ಮಕ್ಕಳಿದ್ದಾರೆ ಅಂತಂದರೆ ಕಾಮನ್ ಆಗಿ ಮನೆ ಥರ ಮೆಸ್ಸಪ್ ಆಗ್ತಾನೆ ಇರುತ್ತೆ. ಸೊ ನಾನು ಪದೇ ಪದೇ ಕೆಲಸ ಮಾಡಲೇಬೇಕಾಗುತ್ತೆ. ಮನೇಲಿ ನಾನು ಇಲ್ಲ ಅಂದ್ರೂ ಒಂದು 3-4 ಸತಿನ ಅದು ಸರಿ ಈ ಥರ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಾನೆ ಇರ್ತೇನೆ. ಸೊ ಸಮ್ ಟೈಮ್ ತುಂಬಾ ಬೋರ್ ಆಗಿಬಿಡುತ್ತೆ, ಎಷ್ಟು ಕೆಲಸ ಮಾಡಿದ್ರು ಮತ್ತೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತಾರಲ್ಲ ಅಂತ ಸಮ್ ಟೈಮ್ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಲೇಟ್ ಆಯಿತು, ಬ್ರೇಕ್ಫಾಸ್ಟ್ ಎಲ್ಲ ಮಾಡೋದು, ಅದಕ್ಕೋಸ್ಕರ ಸಲಾಡ್ ಮಾಡ್ಕೋತಾ ಇದ್ದೀನಿ. ಸೊ ಯಾವ ತರಕಾರಿ ಇದೆ ಅದನ್ನ ನಾನು ಹಾಕೋತೀನಿ, ಅಂದರೆ ನಾರ್ಮಲ್ ತಿನ್ನುವಂಥ ತರಕಾರಿಗಳು ಮಾತ್ರ. ಬೀಟ್ರೂಟ್ ಇದೆ, ಬೀಟ್ರೂಟ್ ಕೂಡ ಹಾಕೊಳ್ಳುವೆ, ಬೀಟ್ರೂಟ್ ಇರಲಿಲ್ಲ. ಅದಕ್ಕೋಸ್ಕರ ಕ್ಯಾರೆಟ್ ಆಗಿನ ಸೌಂದೆಕಾಯಿ ಎರಡನ್ನು ಹಚ್ಚಿಟ್ಕೊಂಡು ಈಗ ಅದನ್ನು ಸ್ವಲ್ಪ ಉಪ್ಪು ಹಾಗೆ ಖಾರ ಮಿಕ್ಸ್ ಮಾಡಿ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಡಯಟಲ್ಲಿರೋರು ಈ ಏನು ಹೆಲ್ದಿ ಫುಡ್ನ ನೀವು ಫಾಲೋ ಮಾಡ್ಬೋದು, ಹೊಟ್ಟೆ ಕೂಡ ತುಂಬ ಚೆನ್ನಾಗಿ ತುಂಬುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಗೆಯೇ ಖಾರದ ಪುಡಿ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂತ ಅಂದರೆ ನಾವು ಬೇಕಾದರೆ ಈ ಪೆಪ್ಪರ್ ಪೌಡರ್ ಕೂಡ ಹಾಕೋಬೋದು. ಸೊ ಇವಾಗ ನಾನು ಸ್ವಲ್ಪ ಹೊಟ್ಟೆ ತುಂಬಲಿನಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಒಂದು 11:30 ಆಗಿಬಿಡ್ತೇನೆ ತಿಂಡಿ ಮಾಡಿಸೋಣ, ಅದಕ್ಕೋಸ್ಕರ ಸ್ವಲ್ಪ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಹದ್ವಿಕ್ ಪ್ರತಿಯೊಂದು ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ ಜಾಸ್ತಿ ತಿಂತಾನೆ. ನಾನು ಜಾಸ್ತಿ ರೂಢಿ ಮಾಡಿದ್ದೀನಿ ಅವನಿಗೆ, ಜಾಸ್ತಿ ಜಂಕ್ ಫುಡ್ಗಿಂತ ಜಾಸ್ತಿ ಅವನಿಗೆ ಈ ಥರ ಫ್ರೂಟ್ಸ್ ಹಾಗೆಯೇ ಮಾಮೂಲಿ ವೆಜಿಟೇಬಲ್ ಜಾಸ್ತಿ ಇಷ್ಟಪಡೋದು. ಸೊ ಅದಕ್ಕೋಸ್ಕರ ಅವನಿಗೂ ಕೂಡ ಇದೇ ಥರನೇ ನನ್ನ ಹ್ಯಾಬಿಟ್ಗಳನ್ನ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೆಯೇ ಹದ್ವಿಕ್ಕೆ ಬೆಳಗ್ಗೆ ನಾನು ರಾಗಿ ಸರಿ ಮಾಡಿ ತಿನ್ನಿಸಿದೆ. ರಾಗಿ ಸರಿಗೆ ಆ್ಯಪಲ್ ಮಿಕ್ಸ್ ಮಾಡಿದೆ ಅವನಿಗೆ. ನಾನು 6 ತಿಂಗಳಿದ್ದಾಗಲಿಂದನೂ ಅಷ್ಟೇ ನಾನು ರಾಗಿ ಸರಿಗೆ ಈ ಫ್ರೂಟ್ಸ್ಗಳನ್ನ ಜಾಸ್ತಿ ಆ್ಯಡ್ ಮಾಡಿ ಕೊಡ್ತಾ ಇರ್ತೀನಿ. ರಾಗಿ ಸರಿ ಹಾಗೆಯೇ ಓಟ್ಸ್ ಎರಡಕ್ಕೂ ಜಾಸ್ತಿ ಮಿಕ್ಸ್ ಮಾಡ್ತಾ ಇರ್ತೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ವಲ್ಪ ಲೈಟಾಗಿ ಇಟ್ಟಿರ್ತೀನಿ ಅವನಿಗೆ ಅಂತ. ಆ್ಯಂಡ್ ಮಧ್ಯಾಹ್ನ ಏನಾದರೂ ರೈಸ್ ಆಗಿರಲಿ ಅಥವಾ ಏನಾದರೂ ಸರಿ ಮಾಡಿರ್ತೀನಿ. ಸಂಜೆ ಟೈಮು ಚಪಾತಿ ನಮಗೆ ಯೂಶ್ವಲಿ ಮಾಡ್ತಾ ಇರ್ತೀವಿ, ಚಪಾತಿನೇ ಕೊಡ್ತೀನಿ. ಆ್ಯಂಡ್ ಚಪಾತಿ ತಿನ್ನಲಿಲ್ಲ ಅಂದಾಗ ಮಾತ್ರ ಮತ್ತೆ ನಾನು ರೈಸ್ನ ಅವನಿಗೆ ತಿನ್ನಿಸ್ತೀನಿ. ಹಾಗೆಯೇ ಕೆಲಸ ಎಲ್ಲ ಮುಗಿದ ಮೇಲೆ ನಾನು ಒಂದು 11 ಗಂಟೆಗೆ ಪಾಪುಗೆ ಸ್ನಾನ ಮಾಡಿಸ್ಬಿಡ್ತೀನಿ. ಯಾಕಂದರೆ ಅವನು ಮಲಗಿಸ್ಬೇಕಾಗುತ್ತೆ, 11 ಗಂಟೆ 11:30ಗೆ ಅವ್ನಿಗೆ ಒಂದು ನ್ಯಾಪ್ ತೊಗೋತಾನೆ. ಅದಕ್ಕೋಸ್ಕರ ಅವನನ್ನ ಸ್ವಲ್ಪ ಫ್ರೆಶಪ್ ಮಾಡಿ ಅವನಿಗೆ ಈ ಥರ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಮಲಗಿಸ್ಬಿಡ್ತೀನಿ. ಆ್ಯಂಡ್ ಹಾಗೆ ಅವನಿಗೆ ಎಲ್ಲ ಯೂಸ್ ಮಾಡುವಂಥ ಪ್ರಾಡಕ್ಟ್ ಎಲ್ಲ ಸಬಮೆಡೇ ಯೂಸ್ ಮಾಡ್ತಾ ಇರೋದು. ನಾನು ಒಂದು ವೀಡಿಯೋದಲ್ಲಿ ಒಂದು ಸ್ಕಿನ್ ಕೇರ್ ಕೂಡ ತೋರಿಸಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ಒಂದು ನಾನು ಏನೆಲ್ಲ ಅವನಿಗೆ ಯೂಸ್ ಮಾಡ್ತೀನಿ ಅಂತ ಹೇಳಿ.
ಹಾಗೆಯೇ ಹದ್ವಿಕ್ಕೆ ಹುಟ್ಟಾಗ್ಲಿಂದನೂ ನಾನು ಹೇರ್ ಕಟ್ ಅನ್ನೋದೇ ಮಾಡಿಸಿಲ್ಲ. ಯಾಕಂದರೆ ಅವನಿಗೆ ಹರಕೆಗಳೇ ಜಾಸ್ತಿ ಇದೆ ದೇವರುಗಳಿಗೆ. ಒಂದು ಅಮ್ಮನ ಮನೆ ದೇವ್ರು ಕೊಡಬೇಕಿತ್ತು, ಇನ್ನೊಂದು ಗಂಡನ ಮನೆ ದೇವ್ರು ಕೊಡೋದಿತ್ತು. ಸೊ ಹಾಗೆಯೇ ಈಗ ನಾನು ಹರಕೆ ತೊಗೊಂಡಂತಹ ಕೆಲವೊಂದು ದೇವರುಗಳಿಗೆ ನಾನು ಒಂದು ಹೇರ್ನ ಕೊಡೋದಿತ್ತು. ಅದಕ್ಕೋಸ್ಕರ ಈಗ ಧರ್ಮಸ್ಥಳಕ್ಕೆ ಒಂದು ಮುಡಿ ಕೊಡೋದಿದೆ, ಅದಕ್ಕೋಸ್ಕರ ಹೇರ್ ಕಟ್ ಏನು ಮಾಡಿಸಿಲ್ಲ. ನಾನು ಬರ್ಡೇ ಇದೆಲ್ಲ, ಸೊ ಕಟ್ ಮಾಡ್ಸೋಣ ಅಂತ ಹೇಳಿ ಅಂದೆ. ನನ್ನ ಹಸ್ಬೆಂಡ್ ಬೇಡ ಹರಕೆ ಇದೆ ಸುಮ್ಮನೆ ನೀನು ಕಟ್ ಮಾಡಿಸೋದು ಅಂತ ಹೇಳಿದರು. ಓಕೆ ಅಂತ ಹೇಳಿ ಅದೇ ಥರ ಬಿಟ್ಟಿದ್ದೀವಿ. ಬರ್ಡೇ ಎಲ್ಲ ಆದಮೇಲೆ ಅದು ಮುಡಿ ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಇಲ್ಲ ಬರ್ಡೇಗೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಲಾಸ್ಟ್ ಟೈಮು ಹಾಗೇ ಮಾಡಿದ್ದು ನಾವು, 1 ಇಯರ್ ಆದಮೇಲೆ ಮುಡಿ ಕೊಟ್ಟಿದ್ದಂಥದ್ದು. ಒಂದು ಬರ್ಡೇಲ್ಲೂ ಅಷ್ಟೇ ಹೇರ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದು ಹೇರ್ ಕೇರ್ ನಾನು ಅದು ಕೂಡ ವಿಡಿಯೋ ಕಂಪ್ಲೀಟ್ ವಿಡಿಯೋನ ನಾನು ಒಂದು ಸ್ಕಿನ್ ಕೇರಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸೊ ಲಾಸ್ಟ್ ಟೈಮು ಅಷ್ಟೇ ತುಂಬಾ ಚೆನ್ನಾಗಿ ಹೇರ್ ಎಲ್ಲ ಬೆಳೆದಿತ್ತು ಅವನಿಗೆ ಲಾಸ್ಟ್ ಟೈಮ್ ಕೂಡ. ಈಗಲೂ ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಆ್ಯಂಡ್ ಅವನು ಸ್ನಾನ ಎಲ್ಲ ಆಗಿ ರೆಡಿ ಮಾಡಿದ್ಮೇಲೆ ಮಲ್ಕೋಬಿಟ್ಟ. ಅದಾದಮೇಲೆ ನಾನು ನನ್ನ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನು ಯೂಸ್ ಮಾಡ್ತಿದ್ದಂತಹ ಟ್ರೈಪೋಡ್ ಬಂದು ಆಲ್ರೆಡಿ ಹಾಳಾಗ್ತಾ ಬರ್ತಾ ಇದೆ. ನಾನು ಈ ಟ್ರೈಪೋಡ್ ತೊಗೊಂಡು ಇಲ್ಲ ಅಂದ್ರೂ 1 ವರ್ಷ ಆಗಕ್ಕೆ ಬಂತು. ಸೊ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿನೂ ಅಷ್ಟೇ ತುಂಬಾ ತಿಕ್ಕಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೂಸ್ ಆಗಿದೆ ಅಷ್ಟೇ, ಅದು ಕೆಳಗಡೆ ಕ್ಯಾಪ್ ಹತ್ರ ಇರೋದು ಮ್ಯಾನೇಜ್ ಮಾಡ್ಬೋದು, ಬಟ್ ಯಾವತ್ತು ಕಟ್ಟಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದ್ರವರೆಗೂ ಮ್ಯಾನೇಜ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಇನ್ನೊಂದು ಟ್ರೈಪೋಡ್ ನೋಡಿದೆ, ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಬಟ್ ಅದಕ್ಕೆ 700 ಸಮ್ಥಿಂಗ್ ಏನೋ ಹೇಳ್ತಾ ಇದ್ರು. ಸೊ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನೆಕ್ಸ್ಟ್ ಏನಾದರೂ ಹೋದರೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತೇಳಿ ಸುಮ್ಮನೆ ತೊಗೊಳಕ್ಕೆ ಹೋಗಲಿಲ್ಲ. ಅದಾದಮೇಲೆ ಪಾಪ ಮಲ್ಕೋಬಿಟ್ಟ. ಇನ್ನು ಮನೆ ಕೆಲಸ ನಾರ್ಮಲಾಗಿ ಇರುವಂಥದ್ದೇ, ಮನೆಯೆಲ್ಲ ಗುಡಿಸಿ ಓಡಿಸ್ಕೊಳ್ಳುವಂಥದ್ದು ಕೆಲಸ ಇತ್ತು, ಅದಕ್ಕೋಸ್ಕರ ಅದನ್ನು ಕೂಡ ಮುಗಿಸ್ಕೊತಾ ಇದ್ದೀನಿ. ಆ್ಯಂಡ್ ಮತ್ತೆ ನಾನು ಬ್ರೇಕ್ಫಾಸ್ಟ್ಗೆ ಇವತ್ತು ನನ್ನ ಹಸ್ಬೆಂಡೇ ಹೋಟ್ಲಿಂದ ತೊಗೊಂಬರ್ತಾರೆ, ನಾನೇನು ಮಾಡ್ಕೋತಾ ಇಲ್ಲ. ಸ್ವಲ್ಪ ಕೆಲಸ ಆಯಿತು ಮನೇಲೆ ಅಂತ ಹೇಳಿದರೆ ಮಾರ್ನಿಂಗ್ ಟೈಮ್ ಅವರೇ ಬ್ರೇಕ್ಫಾಸ್ಟ್ ತಂದುಬಿಡ್ತಾರೆ. ಸೊ ಹಾಗೆಯೇ ನನ್ನ ಹಸ್ಬೆಂಡ್ ಬಂದಿದ್ದರು, ಬಂದಾದಮೇಲೆ ನಾನು ಅವ್ರಿಗೆ ಕಾಫಿ ಮಾಡ್ತಾ ಇದ್ದೀನಿ. ಸೊ ಯೂಶಲಿ ಅವ್ರು ಬಂದಾಗಲೇ ಸ್ವಲ್ಪ ಕಾಫಿಯೆಲ್ಲ ಇಡ್ತೀನಿ, ಕೆಲವು ಟೈಮ್ ನನಗೆ ಕುಡಿಬೇಕು ಅಂತ ಅನ್ನಿಸಿದಾಗ ಬೆಳಗ್ಗೆ ತಕ್ಷಣ ನಾನೇ ಮಾಡ್ಕೊಂಡು ಕೊಟ್ಬಿಟ್ಟಿರ್ತೀನಿ. ಸೊ ಇಲ್ಲ ಸಮ್ ಟೈಮ್ ಅವ್ರು ಬಂದ ಮೇಲೇ ನಾನು ಜಾಸ್ತಿ ಕಾಫಿನ ಇಡ್ತೀನಿ. ಹಾಗೆ ನನ್ನ ಹಸ್ಬೆಂಡ್ ಕಾಫಿ ಎಲ್ಲ ಕುಡ್ಕೊಂಡು ಹೊರಟರು. ಅದಾದಮೇಲೆ ಅಪ್ಪ ಕೂಡ ಬಂದರು. ಅಪ್ಪ ಪಾಪುಗೆ ಫ್ರೂಟ್ಸ್ಗಳು ಮತ್ತು ಎಳ್ನೀರೋದೆಲ್ಲ ತಂದಿದ್ರು, ಅದನ್ನೆಲ್ಲ ಈಗ ಎತ್ತಿಡ್ತಾ ಇದ್ದೀನಿ. ಪಾಪು ಮಲ್ಕೋಬಿಟ್ಟಿದ್ದೆ ಅಪ್ಪ ಬಂದಾಗ, ಸೊ ಅದಕ್ಕೋಸ್ಕರ ಅವರು ಕೂಡ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತೇಳಿ ಮಲ್ಕೊಂಡಿದ್ರು. ಆ್ಯಂಡ್ ನಂದು ಇನ್ನು ಮಿಕ್ಕಂಥ ಕೆಲಸ ಇತ್ತು, ಅಂದರೆ ಮನೆ ಒಂದು ಒರೆಸೋದಿತ್ತು, ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಒರೆಸ್ತಾ ಇದ್ದೆ. ನಾನು ದಿನ ನನ್ನನ್ನು ಒರೆಸ್ಕೊಳ್ಳುವಂಥದ್ದು, ಯಾಕಂದರೆ ಪಾಪು ಇರೋದ್ರಿಂದ ಅವನು ಜಾಸ್ತಿ ಗಲೀಜು ಮಾಡ್ತಾನೆ ಇರ್ತಾನೆ, ಏನಾದರೂ ತಿಂತಾ ಇರ್ತಾನೆ ಅಥವಾ ಏನಾದರೂ ಸರಿ ಗಲೀಜು ಮಾಡ್ತಾನೆ ಇರ್ತಾನೆ. ಹಾಗೆಯೇ ತುಂಬಾ ಅಕ್ಕಬಳೆ ಕಾಣಿಸ್ತಾ ಇರುತ್ತೆ ಮನೆ. ಅದಕ್ಕೋಸ್ಕರ ಒಂದು 1/2 ಗಂಟೆ ಜಾಸ್ತಿ ತೊಗೊಳ್ಳಲ್ಲ ಮನೆ ಕ್ಲೀನ್ ಮಾಡಲಿಕ್ಕೆ, ಅದಕ್ಕೋಸ್ಕರ ಮನೆಯನ್ನು ದಿನ ಒರೆಸ್ಕೋತೀನಿ. ಹಾಗೆಯೇ ನಮ್ಮ ಅಪ್ಪ ಕೂಡ ಬಂದು ಮಲ್ಕೊಂಡಿದ್ರು. ಆ್ಯಂಡ್ ನಮ್ಮ ಅಪ್ಪನ ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಅಷ್ಟೇ, ನಾನು ಜಾಸ್ತಿ ನಮ್ಮ ಅಪ್ಪನ ತೋರಿಸಲ್ಲ ನಾನು, ಯಾಕಂದರೆ ಜಾಸ್ತಿ ಬರಲ್ಲ ಅವರು ಅದಕ್ಕೋಸ್ಕರ. ಸೊ ಅವ್ರು ಮಲ್ಕೊಂಡಿದ್ರು ಅಷ್ಟರೊಳಗೆ ನಾನು ನನ್ನ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಬೇಡ ಅಂತೇಳಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಅದ್ವಿಕ್ ತುಂಬ ಟೈಮ್ ಮಲ್ಕೋತಾನೆ, ಏನಾದರೂ ಸ್ನಾನ ಎಲ್ಲ ಮಾಡಿಸಿ ನಾವು ಮಲಗಿಸಿದ್ವಿ ಅಂದರೆ ಒಂದು 3 ವಾರ ಆದರೂ ಸರಿ ಮಲ್ಕೋತಾನೆ. ಸೊ ಅವ್ನು ಮಲ್ಕೊಂಡಿದ್ದಾಗಲೇ ನಾನು ಈ ಥರ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಇಲ್ಲ ನನಗೆ ಪೂಜೆ ಮಾಡಬೇಕಾದ್ರೆ ಅವ್ನು ಏನು ಮಾಡ್ತಾನೆ ಅಂದರೆ ದಿನ ಅವನಿಗೂ ಪೂಜೆ ಮಾಡೋದನ್ನ ರೂಢಿ ಮಾಡಿಬಿಡ್ತೀನಿ. ಸೊ ನನಗೆ ಕೊಡು ಪೂಜೆ ಮಾಡೋಕ್ಕೆ ಅಂತ ಹೇಳ್ತಾನೆ, ನಾನು ಪೂಜೆ ಮಾಡೋಕ್ಕೂ ಬಿಡಲ್ಲ. ಅಷ್ಟು ಪೂಜೆ ಕೊಡು ಅಂತ ಫುಲ್ ಅಟೈಮ್ ಮಾಡ್ತಾನೆ ಇರ್ತಾನೆ. ಅದಕ್ಕೋಸ್ಕರ ಅವ್ನು ಮಲ್ಕೊಂಡಾಗಲಿ ಆದಷ್ಟು ಈ ಥರ ಪೂಜೆಗಳನ್ನ ಮಾಡ್ಕೋತೀನಿ ನಾನು. ಹಾಗೆಯೇ ಹದ್ವಿಕ್ಕೆ ಈ ಒಂದು ಹೊಸ ಸೈಕಲ್ ತೊಗೊಂಡು ಬಂದಿದ್ವಿ, 1 ಮಂತ್ ಆಗಿತ್ತು. ಅದನ್ನು ಏನು ಯೂಸ್ ಮಾಡ್ತಾ ಇರಲಿಲ್ಲ ಅವನು. ಸೊ ಬಾಲ್ಕನಿ ಹತ್ರ ಎತ್ತಿಟ್ಬಿಟ್ಟಿದೆ, ಅವನಿಗೆ ಅಷ್ಟು ನೀಟಾಗಿ ಬರಲ್ಲ ಅಂತ ಹೇಳಿ ಸ್ವಲ್ಪ ದಿನ ಆಗಲಿ ಅದನ್ನು ಕಳಿಸಿದ್ರಾಯ್ತು ಅಂತ ಹೇಳಿ. ಆ್ಯಂಡ್ ಅಪ್ಪ ಬಂದಾಗ ನೋಡೋಣ ಅವನು ಕುತ್ಕೋತನ ಕೊಡು ಅಂತ ಹೇಳಿ ಟ್ರಯಲ್ ಮಾಡ್ತಾಯಿದ್ರು. ಆ್ಯಂಡ್ ಚೆನ್ನಾಗಿ ಆಟ ಆಡ್ತಾ ಇದ್ದ, ಬಟ್ ಅವನಿಗೆ ಪೆಟಲ್ ಮಾಡಲಿಕ್ಕೆ ಬರಲ್ಲ ಅಷ್ಟೇ, ಸ್ವಲ್ಪ ದಿನ ರೂಢಿ ಆದಮೇಲೆ ಕಲ್ತ್ಕೋತಾನೆ. ಆ್ಯಂಡ್ ನನಗೆ ಎಕ್ಸ್ಟ್ರಾ ಮೇಲ್ಗಡೆ ಎಲ್ಲ ಅದು ಕ್ಯಾಪ್ ಎಲ್ಲ ಏನಿದೆ ಅದನ್ನೆಲ್ಲ ತಗಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಬಟ್ ಬರೀ ಸೈಕಲ್ ಮಾತ್ರ ಇಡೋಣ, ಮೇಲ್ಗಡೆ ಎಕ್ಸ್ಟ್ರಾ ಕ್ಯಾಪ್ ಹಾಗೇ ಅದು ಸೇಫ್ಟಿಗೆ ಒಂದು ಇದಿದೆ, ಬ್ಯಾಂಡ್ ಇದೆ ಅದು ಸೊಂಟದ ಹತ್ರ, ನಾನೀಗ ಹಾಕ್ತಿದ್ದೀನಲ್ಲ ಆ ಬ್ಯಾಂಡ್ ಎಲ್ಲ ಇದೆ, ಅದನ್ನೆಲ್ಲ ತಗಿಸ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನೀಟಾಗಿ ಕೂರ್ತಾನೆ ಅವನು ಚೆನ್ನಾಗೇ, ಏನು ಬೀಳಲ್ಲ. ಸೊ ಅದೆಲ್ಲ ಎಕ್ಸ್ಟ್ರಾ ಇರೋದನ್ನೆಲ್ಲ ತಗಿಸ್ಬಿಡ್ತೀನಿ. ಸೊ ಅದಾದಮೇಲೆ ಅವನಿಗೆ ಆರಾಮಾಗಿ ಸೈಕಲಲ್ಲೇ ಆಟ ಆಡ್ಬೋದು ಅದಕ್ಕೋಸ್ಕರ. ಮನೆ ಕೆಳಗಡೆ ಕರ್ಕೊಂಡೋಗಿ ಆಟ ಆಡಿಸ್ಬೋದು, ಆದರೆ ಕೆಳಗಡೆ ನಮ್ಮ ಮನೆ ರೋಡ್ ಇದೆಯಲ್ಲ ಅದು ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಗಲೀಜಿದೆ. ಅಂದರೆ ಮಣ್ಣು ರೋಡ್ ಇರೋದ್ರಿಂದ ಸಿಕ್ಕಾಪಟ್ಟೆ ಗಲೀಜಾಗ್ಬಿಡುತ್ತೆ, ಅದಕ್ಕೋಸ್ಕರ ಕೆಳಗಡೆನೂ ತೊಗೊಂಡೋಗಲ್ಲ, ಮನೆ ಹತ್ರನೇ ಆಟ ಆಡಿಸ್ತಾ ಇರ್ತೀವಿ.
ಆ್ಯಂಡ್ ಹಾಗೆಯೇ ಅಪ್ಪ ಇದ್ರಲ್ಲ, ಸೊ ಏನಾದರೂ ಪಲ್ಯ ಮಾಡೋಣ ಅಂತೇಳಿ ಪಲ್ಯ ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಕೋಸಿತ್ತು ಸೊ ಅದಕ್ಕೋಸ್ಕರ ಕೋಸಿನ ಪಲ್ಯನೇ ಮಾಡೋಣ ಅಂತೇಳಿ ಕೋಸು ಹಾಗೆಯೇ ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಾರ್ಮಲಾಗಿ ಯಾವ ಥರ ನೀವೆಲ್ಲ ಕೋಸಿನ ಪಲ್ಯ ಮಾಡ್ತಿರೋ ಅದೇ ಥರನೇ ನಾನು ಮಾಡುವಂಥದ್ದು, ಡಿಫ್ರೆಂಟಾಗಿ ಏನು ಮಾಡ್ತಾ ಇಲ್ಲ. ಆದರೆ ಎಲ್ಲ ತೆಂಗಿನಕಾಯಿ ಯೂಸ್ ಮಾಡ್ತಾರೆ, ನಾನು ತೆಂಗಿನಕಾಯಿ ಏನು ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ರೀಸನ್ಗೆ ತೆಂಗಿನಕಾಯಿ ಹಾಕ್ತಾ ಇಲ್ಲ. ಆ್ಯಂಡ್ ಈಗ ನಾನು ಕೋಸು ಹಾಗೆಯೇ ಕಡಲೆಬೇಳೆ ತೊಳ್ಕೊಂಡು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಒಂದು ವಿಸಿಲ್ ಅಥವಾ 2 ವಿಸಿಲ್ ತೊಗೋತೀನಿ, ಜಾಸ್ತಿ ಏನು ಕೂಗಿಸ್ಕೊಳಕ್ಕೆ ಹೋಗಲ್ಲ. ಸೊ 2 ವಿಸಿಲ್ ಆದರೆ ಸಾಕು. ಅದನ್ನು ಕೂಗಿಸ್ಕೊಂಡು ನಂತರ ಅದಕ್ಕೆ ಒಗ್ಗರಣೆ ಹಾಕೋಬೇಕು. ಅದಕ್ಕೆ ಈಗ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ, ಒಗ್ಗರಣೆಗೇನೆಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಸೊ ಈಗ ಪಲ್ಯನ ರೆಡಿ ಮಾಡ್ಕೋತೀನಿ. ಹಾಗೆಯೇ ಒಂದು ಬಾಣಲಿನ ಈಗ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನನಗೆ ಈ ಥರ ಓಪನ್ ಇರುವಂತಹ ಬಾಂಡ್ಲಿಗಳು ಪಾತ್ರೆಗಳಲ್ಲಿ ಅಡುಗೆ ಮಾಡೋಕ್ಕೆ ತುಂಬಾ ಇಷ್ಟ. ನೋಡಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆಯೇ ಮಾಡಬೇಕಾದ್ರೂ ಇನ್ನೂ ಒಂಥರ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕಾದ್ರೆ ಅದಕ್ಕೋಸ್ಕರ. ಆ್ಯಂಡ್ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆಯೇ ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ, ಹಸಿ ಮೆಣಸಿನ್ಕಾಯಿ ಒಂದು 2 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಈಗ ಹುರ್ಕೋತಾ ಇದ್ದೀನಿ. ನಂತರ ನಾನು ಇದಕ್ಕೆ ಈರುಳ್ಳಿ ಹಚ್ಚಿದಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಏನು ಬೇಯಿಸಿ ನಾವು ಬಸ್ಕೊಂಡಿದ್ವಿ ಸ್ವಲ್ಪ ನೀರು ಇರಬಾರ್ದು, ಆ ಥರ ಬಸ್ಕೊಂಡು ನಾವು ನೀರನ್ನೆಲ್ಲ ಸೋರಿಸ್ಕೊಂಡು ನಂತರ ನನಗೆ ಕೋಸು ಹಾಗೆಯೇ ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಕೋಸಿನ ಪಲ್ಯ ಬೇಗ ರೆಡಿ ಆಗುತ್ತೆ. ಆ್ಯಂಡ್ ಏನಾದರೂ ರಸಮ್ಮು ಅಥವಾ ಏನಾದರೂ ಸಾಂಬಾರು ಇತ್ತು ಮನೇಲಿ ಅಂದಾಗ ಈ ಥರ ಲೈಟಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಅಪ್ಪ ಸಂಜೆ ಟೈಮು ಹೊರಡ್ತೀನಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಆ್ಯಂಡ್ ನನ್ನ ಮಗನಿಗೆ ತಾತ ಅಜ್ಜಿ ಅಂದರೆ ತುಂಬಾ ಪ್ರೀತಿ ಜಾಸ್ತಿ ಅವನಿಗೆ. ನಾನು ಇರೋದೇ ಬೇಡ ಅವನಿಗೆ, ಅವರ ಅಜ್ಜಿ ತಾತ ಇದ್ದರೆ. ಸೊ ಅಷ್ಟು ಕ್ಲೋಸು ಅವರಿಬ್ಬರು ಅಂತ ಅಂದರೆ ನಾನು ಸಮ್ ಟೈಮ್ ಏನಾದರೂ ಹೊರಗಡೆ ಏನಾದರೂ ಹೋಗಬೇಕು ಫಂಕ್ಷನ್ ಇದೆ ಅಂದಾಗ ಜಾಸ್ತಿ ನಾನು ಅಪ್ಪ ಅಮ್ಮ ಮನೆಗೆ ಬಿಟ್ಟು ಹೋಗಿ ಹೋಗಿ ಅವನಿಗೆ ರೂಢಿ ಆಗಿಬಿಟ್ಟಿದೆ. ಆ್ಯಂಡ್ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಅಂದರೆ ಅವ್ನು ಇಷ್ಟ ಬಂದಂಗೆಲ್ಲ ಬಿಡ್ತಾರೆ ಆಡಲಿಗೆ, ಅದಕ್ಕೋಸ್ಕರ ಅವರಿಬ್ಬರನ್ನ ತುಂಬಾ ಇಷ್ಟಪಡ್ತೀನಿ. ನಾನಾದರೆ ಸ್ವಲ್ಪ ಹೊಡೆಯೋದು ಅಥವಾ ಎದುರಿಸೋದು ಮಾಡ್ತೀನಿ, ಅವರು ಈಗಿನವರೆಗೂ ಒಂದು 8 ಹೊಡೆದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರೀತಿ ಜಾಸ್ತಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಾನು ಬಾಗ್ಲತ್ರ ಏನು ಹೂವೆಲ್ಲ ಹಾಕಿದೆ ಪೂಜೆ ಮಾಡಿ, ಆ ಹೂವೆಲ್ಲ ತಂದು ಎಲ್ಲ ಕಡೆ ಹರಡಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ಬಾಗ್ಲಲ್ಲಿ ಅಷ್ಟೊಂದಾಗಿ ಹೂವನ್ನ ಇಡಲ್ಲ, ಮೇಲ್ಗಡೆ ಹೂವು ಹಾಕ್ಬಿಡ್ತೀನಿ. ಈ ಥರ ಒಂದು ಮೇಲ್ಗಡೆ ಒಂದು ಮೊಳೆ ಹಾಕಿದ್ದಾರೆ, ಅದಕ್ಕೆ ಹೂವು ಹಾಕ್ಲಿಕ್ಕೆ ಅಂತೇಳಿ ಬಿಟ್ಟಿದ್ದಾರೆ. ಸೊ ಅದನ್ನು ಅಲ್ಲೇ ಹಾಕ್ಬಿಡ್ತೀನಿ. ಆ್ಯಂಡ್ ಈ ಮಸಾಲ ಬಾಕ್ಸ್ ಎಕ್ಸ್ಟ್ರಾ ಇತ್ತು ನಮ್ಮ ಮನೆಯಲ್ಲಿ, ಸೊ ನನಗೆ ಇದಕ್ಕೆ ಸ್ಪೈಸಸ್ ಎಲ್ಲ ಹಾಕೊಳ್ಳೋಕ್ಕೆ ಇಷ್ಟ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ಅದನ್ನ ಅದೇ ಥರ ಎತ್ತಿಟ್ಬಿಟ್ಟಿದ್ದೆ. ಸೊ ಅದಕ್ಕೆ ಈಗ ರಂಗೋಲೆ ಪುಡಿ ಹಾಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ರಂಗೋಲೆ ಪುಡಿ 2 ರಂಗೋಲೆ ಪುಡಿ ಇತ್ತು, ಅದನ್ನ ಎಕ್ಸ್ಟ್ರಾ ಬೇರೆ ಬೇರೆ ಬಾಕ್ಸ್ಗೆ ಹಾಕಿದೆ, ಅದಕ್ಕೋಸ್ಕರ ಒಂದೇ ಕಡೆ ಇಡೋಣ ಅಂತೇಳಿ ಒಂದೇ ಕಡೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇತ್ತು, ಇಲ್ಲ ಇದು ಖಾಲಿ ಹಾಕ್ತಾ ಹಾಕ್ತಾ ನಾವು ಬಣ್ಣಗಳು ಕೂಡ ಹಾಕೋಬೋದು, ಅದಕ್ಕೋಸ್ಕರ ಸ್ವಲ್ಪ ಸ್ಪೇಸ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಕೋತೀನಿ. ಆ್ಯಂಡ್ ಆ ಬಾಕ್ಸ್ಗೆ ಫಸ್ಟು ನಾನು ಒಂದು ಟಿಶ್ಯೂ ಪೇಪರ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ನಾನೀಗ ರಂಗೋಲೆ ಪುಡಿಗಳನ್ನ ಹಾಕೋತಾ ಇದ್ದೀನಿ. ಸೊ ನನಗೆ ರಂಗೋಲೆ ತುಂಬಾ ಇಷ್ಟ ಬಿಡಲಿಕ್ಕೆ, ಸೊ ಅದಕ್ಕೋಸ್ಕರ ರಂಗೋಲೆ ಪುಡಿ ಈ ಥರ ಎಲ್ಲ ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀನಿ, ಹಬ್ಬ ಹುಣ್ಮೆಗೆಲ್ಲ ಬಿಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಅದಾದ ನಂತರ ನಾನೀಗ ಅಡುಗೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅಡುಗೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಪಡ್ಲುಕಾಯಿತ್ತು, ಪಲ್ಯ ಮಾಡೋಣ ಅಂತೇಳಿ ಈಸಿಯಾಗಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಈಗ ತೆಂಗಿನಕಾಯಿನ ಹಚ್ಚಿಟ್ಕೊಂಡಿದ್ದೆ, ಅದನ್ನ ತೆಂಗಿನಕಾಯಿ ಹಾಕ್ಕೊಂಡು ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ತೊಳೆದು ಈಗ ವಾಶ್ ಮಾಡಿ ಕೂಡ ಹಾಕೋತಾ ಇದ್ದೀನಿ. ಈ ಪಡ್ಲುಕಾಯಿ ಪಲ್ಯನ ನಾನು ಈಗ ಚಪಾತಿಗೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಹಾಕೋತಾ ಇದ್ದೀನಿ. ಪೇಸ್ಟ್ ಸ್ವಲ್ಪ ದಿನ ಜಾಸ್ತಿ ದಿನ ಆಗೋಪಂತು, ಅದಕ್ಕೋಸ್ಕರ ಅದನ್ನೇ ಖಾಲಿ ಮಾಡೋಣ ಅಂತೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಂತರ ನಾನು ಇಲ್ಲಿ ಸ್ವಲ್ಪ ಚಕ್ಕೆ ಲವಂಗ ಹಾಗೆಯೇ ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪುಡಿ ಅದನ್ನೆಲ್ಲ ಯೂಸ್ ಮಾಡಿ ಈಗ ನುಣ್ಣಗೆ ಚೆನ್ನಾಗಿ ನಾನು ನೈಸ್ಗೆ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಹಾಗೆ ಒಂದು ಕುಕ್ಕರ್ನ ಈಗ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾಯೋದಕ್ಕೆ ಬಿಡ್ತೀನಿ. ನಂತರ ಸ್ವಲ್ಪ ಸಾಸಿವೆ ಹಾಗೆಯೇ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ನಾನು ಈಗ ಹುರ್ಕೋತೀನಿ. ಕಡಲೆಬೇಳೆ ಈ ಮಸಾಲೆಗೆ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೆ ಕಡಲೆಬೇಳೆ ಬಾಯಿಗೆಲ್ಲ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಕರ್ಬೇವಿನ ಸೊಪ್ಪನ್ನ ನಾನು ಒಣಗಿಸಿ ಎತ್ತಿಟ್ಕೊಂಡಿದ್ದೆ, ಆ ಕರ್ಬೇವಿನ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮಗಿನ ಫ್ರೆಶ್ ಆಗಿ ಸಿಕ್ತು ಅಂತ ಅಂದರೆ ನಾವು ಫ್ರೆಶ್ ಆಗಿ ಕೂಡ ಹಾಕೋಬೋದು.
ಆ್ಯಂಡ್ ಅದಾದ ನಂತರ ಈಗ ಇದಕ್ಕೆ ನಾನು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ. ಒಂದು ಹಾನಿಯನ್ ಹಾಗೇನೆ ಟೊಮೊಟೊನ ಹಾಕ್ಕೊಂಡು ಹುರ್ಕೋಬೇಕಿತ್ತು. ಫಸ್ಟೇ ಮಸಾಲನ ಹಾಕೋಬಿಟ್ಟೆ ನಾನು, ಗೊತ್ತಾಗದೆ ಫಸ್ಟೇ ಮಸಾಲ ಹಾಕ್ಕೊಂಡು ಫಸ್ಟ್ ಮಸಾಲನ ಫ್ರೈ ಮಾಡ್ಕೋಬಿಟ್ಟೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಮಸಾಲ ಹಾಕ್ಬಿಟ್ಟಿದ್ದೀನಿ, ಎಕ್ಸ್ಟ್ರಾ ಏನೋ ಫ್ರೈ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಮಸಾಲೆಗೆ ಈರುಳ್ಳಿ ಹಾಗೇ ಟೊಮೊಟೊನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಫ್ರೈ ಆಗೇ ಬೇಕು ಅಂತಂದರೆ ನಾವು ಬೇಕಾದ್ರೆ ಎಕ್ಸ್ಟ್ರಾ ಫ್ರೈ ಮಾಡಿಕೊಂಡು ಹಾಕೋಬೋದಿತ್ತು. ನಾನು ಪರವಾಗಿಲ್ಲ, ಏನು ಒಂದೊಂದು ಟೈಮ್ ಈ ಥರ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈರುಳ್ಳಿ ಹಾಗೇ ಟೊಮೊಟೊನ ಮಸಾಲೆದೊಳಗೇ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ, ಸೊ ನಾವು ಹೆಂಗಿದ್ರು ವಿಸಿಲ್ ತೊಗೊಳ್ಳೇಬೇಕು, ಅದರಲ್ಲಿ ತರಕಾರಿ ಎಲ್ಲ ಬೇಯುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೋಸ್ಕರ. ಆ್ಯಂಡ್ ಅದಾದಮೇಲೆ ನಾನಿಲ್ಲಿ ಅಚ್ಚಿಟ್ಕೊಂಡಂತಹ ಪಡ್ಲುಕಾಯಿನ ಕೂಡ ಹಾಕೋತಿದ್ದೀನಿ. ಪಡ್ಲುಕಾಯಲ್ಲಿ ನಾನು ಬಿತ್ತ ಕೂಡ ಹಾಕೋತೀನಿ, ಕೆಲವರು ಬಿತ್ತನ ಸ್ಕಿಪ್ ಮಾಡ್ತಾರೆ, ಬಟ್ ಬಿತ್ತನೆ ತುಂಬಾ ಟೇಸ್ಟ್ ಕೊಡೋದು. ನನಗೆ ಬಿತ್ತ ತುಂಬಾ ಇಷ್ಟ, ನಮ್ಮಅಮ್ಮ ಆಗಲಿಂದಲೂ ನನಗೆ ಅದನ್ನ ರೂಢಿ ಮಾಡಿದರು, ತುಂಬಾ ಚೆನ್ನಾಗಿರುತ್ತೆ ಬಿತ್ತ ತಿನ್ನೋಕ್ಕೆ. ಆ್ಯಂಡ್ ಅದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ನೋಡಿ ನಾವು ಉಪ್ಪು ಹಾಕ್ಕೊಂಡು ಒಂದು ಎರಡು ವಿಸಿಲ್ ತೊಗೊಂಡ್ರೆ ನಮಗೆ ತುಂಬ ರುಚಿಯಾದಂತಹ ಪಡ್ಲುಕಾಯಿ ಪಲ್ಯ ರೆಡಿ ಆಗುತ್ತೆ. ಇನ್ನು ಈ ಪಡ್ಲುಕಾಯಿ ಪಲ್ಯನ ನಾನು ಪಾಪುಗೆ ರೈಸಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ತೆ, ತುಂಬಾ ಚೆನ್ನಾಗಿ ತಿನ್ಕೊಂಡ. ಸೊ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಂತ ಅಂದರೆ ಸ್ವಲ್ಪ ಖಾರದ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ತಿನ್ಕೋತಾರೆ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಕೊಡಬೇಕು ಅಂದರೆ ಸ್ವಲ್ಪ ಸ್ಪೈಸಸ್ನ ಕಮ್ಮಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಆ್ಯಂಡ್ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ತೊಗೋತೀನಿ. ಆ್ಯಂಡ್ ನೋಡ್ಬೋದು ನೀವು, ಈಗ ಎರಡು ವಿಸಿಲ್ ಆದಮೇಲೆ ತೆಗ್ದಿದ್ದೀನಿ. ಸೊ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಪಡ್ಲುಕಾಯಿ ಪಲ್ಯ ರೆಡಿ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹಲವರಿಗೂ ವೀಡಿಯೋ ವಾಚ್ ಮಾಡ್ತಾರೆ ಅಂತ ಕೇಳ್ತಾ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.